अजय सर। अरे स्पंदना, बड़ा सरप्राइज कुत्को। स्पंदना ಸಾಹಿತ್ಯ, ನಾವು ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತಗೋ ಪ್ರಸಾದ್. ಅಯ್ಯ ಲಡ್ಡು, ಲಡ್ಡು ಅಂದ್ರೆ ನಂಗೆ ತುಂಬಾ ಇಷ್ಟ. ವಾವ್ ಸೂಪರ್ ಆಗಿದೆ. ಅಜಯ್ ಅಜಯ್ ತಗೋ, ನೀನು ತಿನ್ನು ಸ್ವಲ್ಪ ಸ್ವಲ್ಪ. ತುಂಬಾ ಚೆನ್ನಾಗಿದೆ ಸಾಹಿತ್ಯ. ಮತ್ತೆ ಸ್ಪಂದನ, ಏನು ದಿಢೀರ್ ಅಂತ ನಮ್ಮನೆ ಕಡೆ ನೀನ್ ಬಂದಿದ್ಯಾ ಅಂದ್ರೆ ಏನೋ ವಿಷಯ ಇರ್ಬೇಕು. ಏನ್ ವಿಷಯ? ಯಾವಾಗ ಬಂದೆ? ಹೇಗಿದ್ಯಾ? ಈಗ ತಾನೆ ಬಂದೆ, ಚೆನ್ನಾಗಿದ್ದೀನಿ. ಸ್ಪಂದನ ಅಕ್ಕ, ಹರಿಣಿ ಹೇಗಿದ್ಯಾ? ನಾನು ಸೂಪರ್ ಉಮೆನ್ ತರ ಇದ್ದೀನಿ. ಹರಿಣಿ, ನೀನು ಇನ್ನು ಚಿಕ್ಕ ಹುಡುಗಿ, ಉಮೆನ್ ಅಂತ ಹೇಳ್ಬಾರ್ದು. ನೀವು ನನ್ಗೆ ಹೇಳ್ಕೊಡ್ತೀರಾ? ಚಿಕ್ಕವರು ದೊಡ್ಡವರು ಅನ್ನೋದು ಏಜ್ ಅಲ್ಲ, ನಡ್ಕೊಳ್ಳೋ ರೀತಿಲಿ ಇರುತ್ತೆ. ನೀವು ಮೊದಲು ಉಮೆನ್ ತರ ನಡ್ಕೊಳ್ಳಿ. ಹರಿಣಿ, ಈಗೆಲ್ಲ ಮಾತಾಡಬಾರ್ದು, ಅಮ್ಮ ಬೇಗ ಹುಷಾರಾಗ್ತಾರೆ. ಹರಿಣಿ, ಅಜಯ್ ಹೇಳಿದ್ ಕೇಳಿಸ್ಕೊಂಡ್ಯಾ? ನಾನು ಬೇಗ ಹುಷಾರಾಗ್ತೀನಂತೆ. ನಾನು ಬೇಗ ಹುಷಾರಾಗ್ತೀನಿ, ಬೇಗ ಹುಷಾರಾಗ್ತೀನಿ. ನೋಡಿಲ್ಲಿ, ನಿಮ್ಗೋಸ್ಕರ ನಾನು ಏನ್ ತಂದಿದ್ದೀನಿ? ಚಾಕ್ಲೇಟ್ಸ್. ವಾವ್, ಥ್ಯಾಂಕ್ ಯು ಸ್ಪಂದನ ಅಕ್ಕ. ಹರಿಣಿ, ಇನ್ ಮುಂದೆ ಹಾಗೆಲ್ಲ ಅಕ್ಕ ಅನ್ಬಾರ್ದು, ಸ್ಪಂದನನ ಸ್ಪಂದನ ಅತ್ತೆ ಅಂತ ಕರಿಬೇಕು. ಹೌದಾ? ಯಾಕೆ? ಅವ್ರು ನಂಗೆ ಅತ್ತೆ ಆಗ್ಬೇಕಾ? ಹೌದು ಪುಟ್ಟ, ನಾನಿಮ್ಮ ಅತ್ತೆ. ಹೌದಾ? ಮತ್ತ್ಯಾಕೆ ನೀವು ನಂಗೆ ಇದನ್ನ ಹೇಳಲೇ ಇಲ್ಲ? ಹೇಳೋ ಟೈಮ್ ಬಂದಿರ್ಲಿಲ್ಲ, ಅದಕ್ಕೆ ಹೇಳಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಸರಿ, ಒಂದ್ಸಲ ಅತ್ತೆ ಅಂತ ಹೇಳು. ಸರಿ, ಸ್ಪಂದನ ಅತ್ತೆ. ಅತ್ತೆ, ನಿಮ್ಗೆ ಮದ್ವೆ ಆಗಿದೆ, ಹಂಗಂದ್ರೆ ನಂಗೆ ಮಾವನೂ ಇದಾರೆ ಅಲ್ವಾ? ಹರಿಣಿ, ಬರೀ ಮಾವ ಅಲ್ಲ, ನಿಮ್ಗೆ ಇನ್ನು ತುಂಬಾ ಜನ ರಿಲೇಟಿವ್ಸ್ ಇದಾರೆ. ನೋಡ್ತೀಯಾ? ಹ್ಮ್. ಅತ್ತೆ, ಇವರೆಲ್ಲ ಯಾರು? ಅಪ್ಪನೂ ಇದ್ದಾರೆ, ಇವರೆಲ್ಲ ನಿಮ್ ಫ್ಯಾಮಿಲಿನಾ? ಬರೀ ನನ್ ಫ್ಯಾಮಿಲಿ ಅಲ್ಲ, ನಿಮ್ಗೂ ಫ್ಯಾಮಿಲಿ ಅವರೇ. ಡ್ಯಾಡಿ ಇಲ್ಲೋಡಿ, ನೀವು ಇದ್ದೀರಾ? ಹ್ಮ್, ನಾನು, ಅಮ್ಮ, ಸ್ಪಂದನ ಅತ್ತೆ, ಅಂಡ್ ಇವರೆಲ್ಲರೂ ಇದಾರಲ್ಲ, ಇವರೆಲ್ಲರೂ ನಿಮ್ಗೂ ರಿಲೇಟಿವ್ಸ್. ಆಮೇಲೆ ಇಲ್ಲಿದಾರಲ್ಲ, ಇವರು ಅಮ್ಮನ ಅಮ್ಮ. ಇವ್ರು ನಮ್ಮಮ್ಮ ಅಲ್ಲ. Thank you.
ಹರಣಿ ಬರೀ ಚಾಕ್ಲೇಟ್ಸ್ ಅಲ್ಲ ನೋಡು, ನಿಮ್ಗೆ ಎಷ್ಟೊಂದು ಗಿಫ್ಟ್ ತಂದಿದ್ದೀನಿ. ಇವತ್ತೇ ಯಾಕೆ ಇಷ್ಟೊಂದೆಲ್ಲ ಗಿಫ್ಟ್ ತಂದಿದ್ದೀರಾ? ನನ್ನ ಬರ್ತ್ಡೇ ಇರೋದು ನಾಳೆ. ಹರಿಣಿ, ಇವಾಗೆಲ್ಲ ಅಡ್ವಾನ್ಸ್ ಆಗಿ ಗಿಫ್ಟ್ ಕೊಡೋದೇ ಟ್ರೆಂಡ್. ನಿಂಗೆ ಇಷ್ಟ ಆಯ್ತಾ? ಸ್ಪಂದನಾ, ನಾಳೆ ಹರಿಣಿ ಬರ್ತ್ಡೇ ಅಲ್ವಾ, ಅದಕ್ಕೆ ಸಂಜೆ ಮನೇಲೇ ಒಂದು ಸಣ್ಣದಾಗಿ ಪಾರ್ಟಿ ಇಟ್ಕೊಂಡಿದ್ದೆ. ಮನೆಗೆ ಬಂದು ಎಲ್ಲರೂ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೀನು ಬಂದಿದ್ದು ಒಳ್ಳೆಯದಾಯಿತು. ಪ್ಲೀಸ್ ಎಲ್ಲರೂ ನಾಳೆ ಮನೆಗೆ ಮರೀದೆ ಪಾರ್ಟಿಗೆ ಬನ್ನಿ. ಆ್ಯಂಡ್ ನನ್ನ ಪರವಾಗಿ ಮನೆಯವರೆಲ್ಲ ನೀನೇ ಕರ್ಕೊಂಡು ಬಾ. ಸ್ಪಂದನ ಸ್ಪಂದನ, ಮತ್ತೆ ಹರಿಣಿ ಬರ್ತ್ಡೇಗೆ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ತೀಯ ಅಲ್ವಾ? ಸಾಹಿತ್ಯ, ಇದು ನನ್ನ ಸೊಸೆ ಬರ್ಡೇ, ನಾನು ಮಿಸ್ ಮಾಡ್ಕೋತೀನಾ? ಯೇ, ನಾಳೆ ಹರಿಣಿ ಬರ್ಡೇ. ಮತ್ತೆ ಮತ್ತೆ ನಾಳೆ ಹರಿಣಿ ಬರ್ಡೇನ ನಾವೆಲ್ಲ ಸೇರ್ಕೊಂಡು ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡೋಣ. ಏನ್ ಮಾಡೋಣ ಅಂದ್ರೆ, ಮತ್ತೆ ಹರಿಣಿಗೋಸ್ಕರ 3 ಫ್ಲೋರ್ಸ್ ಕೇಕ್ ಬರುತ್ತಲ್ಲ ಕೇಕು, ಅದನ್ನ ತಗೋಬರೋಣ. ಆಮೇಲೆ ಮನೆ ತುಂಬಾ ಕಲರ್ ಕಲರ್ ಬಲೂನ್ ಹಾಕೋಣ, ಇಲ್ಲೆಲ್ಲ ಹೂ ಹಾಕೋಣ. ಆಮೇಲೆ ಲೈಟ್ಸ್ ಲೈಟ್ಸ್ ಬರುತ್ತಲ್ಲ ಅದೆಲ್ಲ ಹಾಕೋಣ. ಹರಿಣಿ ಕೇಕ್ ಕಟ್ ಮಾಡುವಾಗ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹರಿಣಿ, ಹ್ಯಾಪಿ ಬರ್ಡೇ ಟು ಯು ಹರಿಣಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನೀವು ಯಾಕೆ ಖುಷಿ ಪಡ್ತಾ ಇದ್ದೀರಾ? ಬರ್ತ್ಡೇ ನಂದು, ನಿಮ್ದಲ್ಲ. ಹೌದು ಹರಿಣಿ, ನೀನು ನನ್ನ ಮಗಳಲ್ವಾ? ಮತ್ತೆ ಮತ್ತೆ ನಾನು ನನ್ನ ಮಗಳು ಬರ್ತ್ಡೇನ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಫುಲ್ ಗ್ರ್ಯಾಂಡ್ ಆಗಿ ಮಾಡೋಣ. ಮತ್ತೆ ಸ್ಟ್ರಾಬೆರಿ ಫ್ಲೇವರ್ ಕೇಕ್ನೇ ತರೋಣ, ಆಯ್ತಾ? ಇದು ನನ್ನ ಫಸ್ಟ್ ಇಯರ್ ಬರ್ಡೇ ಅಲ್ಲ, ಇದು ನನ್ನ 10th ಇಯರ್ ಬರ್ಡೇ. ನಾನೀಗ ಬಿಗ್ ಗರ್ಲ್, ನಾನು ನಿಮ್ಮ ಜೊತೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ. ಹರಿಣಿ, ಹಾಗೆಲ್ಲ ಮಾತಾಡ್ತಾರ? ಈಗೇನು ನಿನ್ ಬರ್ಡೇನ ಎಲ್ಲ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕು ತಾನೆ? ಆದ್ರೆ ಇವ್ರು ನಮ್ಮ ಫ್ಯಾಮಿಲಿ ಅಲ್ಲ. ಹರಿಣಿ, ಅಮ್ಮನ ಬಗ್ಗೆ ಹೀಗ ಮಾತಾಡೋದು? ಹರಿಣಿ, ಹರಿಣಿ ನಿಂತ್ಕೋ, ನಿಂತ್ಕೋ. ಹರಿಣಿನ ನಿನ್ನ ಹತ್ರ ಮಾತಾಡ್ಬೇಕು. ಬಾ ಹರಿಣಿ, ಬಾ. ನನ್ ಮಗಳಿಗೆ ನನ್ನ ಹತ್ರ ಇಷ್ಟನೇ ಇಲ್ಲ, ಅವಳು ಯಾವತ್ತೂ ನನ್ನ ಪ್ರೀತಿನ ಮಾಡಲ್ಲ. ಅನ್ಬೇಡ ಪ್ಲೀಸ್, ಅವಳು ಇನ್ನು ಚಿಕ್ಕವಳು, ಅವಳು ಏನ್ ಮಾತಾಡ್ತಾಳೆ ಅಂತ ಅವಳಿಗೆ ಗೊತ್ತಾಗಲ್ಲ. ಅವಳು ಮಾತ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಅಳ ನಿಲ್ಸು. ಅವೆಲ್ಲ ಏನು ಆಗಲ್ಲ, ನಾವೆಲ್ಲ ಇದೀವಲ್ವಾ. ನಾನು ಹರಿಣಿ ಹತ್ರ ಮಾತಾಡಿ ಅವಳನ್ನ ಒಪ್ಪಿಸ್ತೀನಿ, ನೀನು ಪಾರ್ಟಿಗೆ ಬರೋ ಹಾಗೆ ಮಾಡ್ತೀನಿ, ಸರಿನಾ? ಪ್ರಾಮಿಸ್.
ನೀನೆಷ್ಟು ಕಷ್ಟಪಟ್ಟು ಅಜಯ್ ಮತ್ತೆ ಸಾಹಿತ್ಯನ ಒಂದು ಮಾಡಿದೆ. ದೊಡ್ಡಮ್ಮನಿಂದ ಹಿಡಿದು ಮನೆಯವರು ಎಲ್ಲರೂ ಈ ಮದುವೆಗೆ ಒಪ್ಪಿಸ್ತು. ಇನ್ನೇನು ಸಾಹಿತ್ಯನ ಜೀವನ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಅವಳು ಬದುಕಲ್ಲಿ ದುಃಖ ನೋವು ಏನೂ ಇರಲ್ಲ ಅಂತ ಅಂದ್ಕೊಂಡೆ. ಆದರೆ ಪಾಪ ಸಾಹಿತ್ಯ ಇನ್ನೂ ನೋವಲ್ಲೇ ಬದುಕ್ತಿದ್ದಾಳೆ ಅಂತ ನನಗೆ ಗೊತ್ತಾಗಲಿಲ್ಲ. ಪಾಪ ಸಾಹಿತ್ಯ, ಇಷ್ಟು ವರ್ಷ ಅಜಯಿಂದ ದೂರ ಇದ್ದು ಎಷ್ಟು ನೋವು ಅನುಭವಿಸಿದ್ಲು. ಆದ್ರೆ ಈಗ ಇನ್ನೊಂದು ರೀತಿ ನೋವು ಅನುಭವಿಸ್ತಿದ್ದಾಳೆ. ಹೆತ್ತ ತಾಯಿಗೆ ತನ್ನ ಮಗಳಿಂದ ದೂರ ಇರೋದು ಎಷ್ಟು ಕಷ್ಟ ಅಲ್ವಾ.